ಸ್ನೇಹಿತರೇ, ನಾವು ಸಹಜವಾಗಿ ವಿಶ್ವದ ಅತಿ ಶ್ರೀಮಂತ ರಾಷ್ಟ್ರಗಳಾದ ಅಮೆರಿಕ, ಜಪಾನ್ ಮತ್ತು ಜರ್ಮನಿಗಳಂತಹ ದೇಶದ ಕುರಿತು ಮಾತನಾಡುತ್ತಿರುತ್ತೇವೆ. ಆದರೆ ನಿಮಗೆ ಇದನ್ನು ಕೇಳಿ ಆಶ್ಚರ್ಯವಾಗಬಹುದು, ಕೆಲವು ಇಂತಹ ದೇಶಗಳಿವೆ ಅಂದರೆ ಅವರಿಗೆ ಎರಡು ಹೊತ್ತಿನ ಊಟಕ್ಕೂ ತುಂಬ ಕಷ್ಟಪಡಬೇಕಾಗುತ್ತದೆ. ಆ ದೇಶದ ಪೂರ್ತಿ GDP ನಮ್ಮ ದೇಶದ ಒಬ್ಬ ಶ್ರೀಮಂತ ವ್ಯಕ್ತಿಗಳಿಗೆ ಹೋರಿಸಿದರೂ ಕಡಿಮೆಯೇ ಇರುತ್ತೆ. ಮತ್ತು ಈ ವಿಡಿಯೋದಲ್ಲಿ ನಿಮಗೆ ಇಡೀ ವಿಶ್ವದ ಅತ್ಯಂತ ಬಡ 10 ದೇಶಗಳ ಬಗ್ಗೆ ಹೇಳಲಿಕ್ಕೆ ಹೋಗ್ತಾ ಇದ್ದೇವೆ. ನಂಬರ್ 10ರಲ್ಲಿ ಮಾಲಿ. ಮಾಲಿ ಒಂದು ಆಫ್ರಿಕಾ ಖಂಡದಲ್ಲಿರುವ ದೇಶವಾಗಿದೆ. ಅದು ಆಫ್ರಿಕಾ ಮಹಾದ್ವೀಪದ ಪಶ್ಚಿಮದಲ್ಲಿದೆ. 2 ಕೋಟಿ ಜನಸಂಖ್ಯೆ ಹೊಂದಿರುವ ಈ ದೇಶ ಆಫ್ರಿಕಾದಲ್ಲಿರುವ 4ನೇ ದೊಡ್ಡ ದೇಶ ಎಂದು ಕರೆಯಲಾಗುತ್ತದೆ. 1960ರಲ್ಲಿ ಫ್ರಾನ್ಸ್ನಿಂದ ಸ್ವತಂತ್ರ ಪಡೆದ ಈ ದೇಶದಲ್ಲಿ ಇನ್ನೂ ಕೂಡ ಏನೂ ಬದಲಾವಣೆ ಕಂಡುಬಂದಿಲ್ಲ. ಈ ದೇಶದಲ್ಲಿ ಮೀನುಗಾರಿಕೆ ಮತ್ತು ಬೇಸಾಯವನ್ನು ಮಾಡಿ ಜನರು ತನ್ನ ದಿನಗಳನ್ನು ಮುಂದೂಡುತ್ತಿದ್ದಾರೆ. ಈ ಎಲ್ಲ ಬಿಸ್ನೆಸ್ಗಳಿಂದ ಅವರಿಗೆ ಬರುವ ಒಟ್ಟು ವರ್ಷದ ಆದಾಯವು 140,000 ಆಗಿದೆ. ಇಲ್ಲಿಯ 41%ಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಬಡರೇಖೆಯ ಒಳಗೆ ಬರುತ್ತೆ. ಮತ್ತಿಲ್ಲಿನ ಜನರ ಸಾಮಾನ್ಯ ಜೀವಿತಾವಧಿ ಅಂದರೆ ಲೈಫ್ ಎಕ್ಸ್ಪೆಕ್ಟೆನ್ಸಿ 58 ಆಗಿದೆ. ನಿಮಗೆ ಭಾರತ ದೇಶದ ವರ್ಷದ ಸರಾಸರಿ ಆದಾಯ ಮತ್ತು ಸಾಮಾನ್ಯ ಜೀವಿತಾವಧಿ ತಿಳಿಯಬೇಕಾದರೆ ಈ ವಿಡಿಯೋದೊಂದಿಗೆ ಕೊನೆಯವರೆಗೂ ಇರಿ. ನಂಬರ್ 9ರಲ್ಲಿ ಚಾಡ್. ಚಾಡ್ ಸಹ ಒಂದು ಆಫ್ರಿಕಾದ ದೇಶವಾಗಿದೆ. ಇಲ್ಲಿನ ಜನಸಂಖ್ಯೆ 1,70,00,000 ಇದೆ. ಇಲ್ಲಿನ ಕೆಟ್ಟ ಮೂಲಸೌಕರ್ಯ ಮತ್ತು ಬೋಕೊ ಹರಾಮ್ ಎಂಬ ಭಯೋತ್ಪಾದಕರ ಗುಂಪಿನಿಂದ ಈ ದೇಶ ಇನ್ನೂ ಬಡ ದೇಶವಾಗಿಯೇ ಉಳಿದಿದೆ. ಅದಲ್ಲದೆ ಈ ದೇಶಕ್ಕೆ ವಿಶ್ವದ ಅತಿ ಭ್ರಷ್ಟ ದೇಶ ಎಂದು ಹೇಳಲಾಗುತ್ತದೆ. ಈ ದೇಶದ ಪ್ರತಿ ವ್ಯಕ್ತಿಯ ಸರಾಸರಿ ಆದಾಯ 127,000 ಮತ್ತು 48%ಕ್ಕಿಂತ ಹೆಚ್ಚು ಜನರು ಬಡತನ ರೇಖೆಗಿಂತ ಕೆಳಗಿನವರಾಗಿದ್ದಾರೆ. ಈ ದೇಶದ ಸಾಮಾನ್ಯ ಜೀವಿತಾವಧಿ ಬರೀ 53 ಆಗಿದೆ. ನಂಬರ್ 8ರಲ್ಲಿ ಬುರ್ಕಿನಾ ಫಾಸೋ. ನಿಮ್ಮಲ್ಲಿ ಕೆಲವರು ಈ ದೇಶದ ಹೆಸರು ಮೊದಲ ಬಾರಿ ಕೇಳಿರಬಹುದು. ಬುರ್ಕಿನಾ ಫಾಸೋ ಆಫ್ರಿಕಾದಲ್ಲಿದ್ದು ಆಫ್ರಿಕಾ ಮಹಾದ್ವೀಪದ ಪಶ್ಚಿಮದಲ್ಲಿದೆ. 2 ಕೋಟಿ ಜನಸಂಖ್ಯೆ ಹೊಂದಿರುವ ಈ ದೇಶ ನಿಜವಾಗಿ ಒಂದು ಲ್ಯಾಂಡ್ ಲಾಕ್ಡ್ ದೇಶವಾಗಿದೆ. ಹಾಗಂದರೆ ಈ ದೇಶದ ಯಾವುದೇ ದಿಕ್ಕಲ್ಲೂ ನಮಗೆ ಸಮುದ್ರ ನೋಡಲು ಸಿಗಲ್ಲ. ಮಾಲಿ ದೇಶದ ಹಾಗೆಯೇ ಇದು ಫ್ರಾನ್ಸ್ಗೆ ಸೇರಿತ್ತು. ಈ ದೇಶವು 1960ರಲ್ಲೇ ಸ್ವತಂತ್ರವನ್ನು ಪಡೆಯಿತು. ಹೆಚ್ಚಿನ ಸಮಯಕ್ಕೆ ಫ್ರಾನ್ಸ್ ಗುಲಾಮರಾಗಿ ಇದ್ದುದರಿಂದ ದೇಶವು ಅಷ್ಟೇನೂ ಬೆಳವಣಿಗೆ ಹೊಂದಲಿಲ್ಲ. ಈ ದೇಶದ ವ್ಯಕ್ತಿಯ ವರ್ಷದ ಆದಾಯ 120,000 ಸಾಮಾನ್ಯ ಜೀವಿತಾವಧಿ 60 ಇದರ ಜೊತೆಯಲ್ಲಿ 40%ಕ್ಕಿಂತ ಹೆಚ್ಚಿನ ಜನರು ಬಡರೇಖೆಗಿಂತ ಕೆಳಗೆ ಇದ್ದಾರೆ. ನಂಬರ್ 7 ಸಿಯರಾಲಿಯೋನ್. ಈ ಲಿಸ್ಟ್ನ ಬೇರೆ ದೇಶಗಳಂತೆಯೇ ಇದು ಆಫ್ರಿಕಾದಲ್ಲೇ ಬರುತ್ತೆ. 81 ಜನಸಂಖ್ಯೆ ಇರುವ ಈ ಚಿಕ್ಕ ದೇಶಕ್ಕೆ 11 ನಡೆದ ಗೃಹಯುದ್ಧ ಮತ್ತು 3 ಭಯಾನಕವಾಗಿ ಹರಡಿದ ಇಬೋಲಾ ರೋಗದಿಂದ ಈ ದೇಶ ನಾಶವಾಗಿ ಹೋಯಿತು. ಈ ದೇಶದ 53%ಕ್ಕಿಂತ ಹೆಚ್ಚಿನ ಜನರು ಬಡವರಾಗಿದ್ದಾರೆ. ಅದಲ್ಲದೆ ಇಲ್ಲಿಯವರ ಸಾಮಾನ್ಯ ಜೀವಿತಾವಧಿ 52 ಮತ್ತು ವ್ಯಕ್ತಿಯ ವಾರ್ಷಿಕ ಆದಾಯ 90,000 ನಂಬರ್ 6ರಲ್ಲಿ ಮೊಜಾಂಬಿಕ್ಯು. ದಕ್ಷಿಣ ಆಫ್ರಿಕಾದಲ್ಲಿರುವ 3,21,00,000 ಜನಸಂಖ್ಯೆ ಇರುವ ಈ ದೇಶ ಪ್ರಾಕೃತಿಕ ಸಂಪನ್ಮೂಲಗಳಿಂದ ತುಂಬಿದೆ. ಕೆಲವು ವರ್ಷಗಳಿಂದ ಈ ದೇಶದ ಆರ್ಥಿಕತೆಯಲ್ಲಿ ತುಂಬ ಸುಧಾರಣೆಯಾಗಿದೆ. ಆದರೂ ಈ ದೇಶದ ಬಡ ಜನರ ಸಂಖ್ಯೆ ಹೆಚ್ಚಿರುವುದರಿಂದ ಇದನ್ನು ಬಡ ರಾಷ್ಟ್ರ ಎನ್ನಲಾಗುತ್ತದೆ. ಈ ದೇಶವು ಮೊದಲು ಪೋರ್ಚುಗಲ್ಗೆ ಸೇರಿತ್ತು. 26 1984ರಲ್ಲಿ ಇದು ಪೋರ್ಚುಗಲ್ನಿಂದ ಸ್ವತಂತ್ರ ಪಡೆಯಿತು. ಇದರ ನಂತರ 16 ಗೃಹಯುದ್ಧದಲ್ಲಿ ತೊಡಗಿದ್ದುದರಿಂದ ದೇಶದಲ್ಲಿ ಬಡತನದ ಸಂಖ್ಯೆ ದಿನದಿನಕ್ಕೆ ಬೆಳೆಯಿತು. ಇಲ್ಲಿನ 46%ಕ್ಕಿಂತ ಹೆಚ್ಚಿನ ಜನರು ಬಡತನ ರೇಖೆಗಿಂತ ಕೆಳಗಿನವರಾಗಿದ್ದಾರೆ ಮತ್ತು ಪ್ರತಿ ವ್ಯಕ್ತಿಯ ವಾರ್ಷಿಕ ಆದಾಯ 79,000 ಸಾಮಾನ್ಯ ಜೀವಿತಾವಧಿ 58 ನಂಬರ್ 5ರಲ್ಲಿ ಸೌತ್ ಸುಡಾನ್. ಸೌತ್ ಸುಡಾನ್ ಸಹ ಒಂದು ಆಫ್ರಿಕಾ ದೇಶವಾಗಿದೆ. ಸೌತ್ ಸುಡಾನ್ ಆಫ್ರಿಕಾ ಮಹಾದ್ವೀಪದ ಮಧ್ಯ ಪೂರ್ವ ಭಾಗದಲ್ಲಿದೆ. ಈ ದೇಶವು 2011ರಲ್ಲಿ ಸುಡಾನ್ನಿಂದ ಸ್ವತಂತ್ರ ಪಡೆಯಿತು. 2016ರ ವರ್ಲ್ಡ್ ಬ್ಯಾಂಕ್ನ ರಿಪೋರ್ಟ್ನ ಪ್ರಕಾರ ಈ ದೇಶದಲ್ಲಿ 83%ಕ್ಕಿಂತ ಹೆಚ್ಚಿನ ಜನರು ತೀವ್ರ ಬಡತನಕ್ಕೆ ಒಳಗಾಗಿದ್ದಾರೆ. ಇಲ್ಲಿನ ಒಬ್ಬ ವ್ಯಕ್ತಿಯ ವಾರ್ಷಿಕ ಆದಾಯ 70,000 ಜೀವಿತಾವಧಿ 57 ನಂಬರ್ 4ರಲ್ಲಿ ನೈಜರ್. ಆಫ್ರಿಕಾದ ದ್ವೀಪದ ಪಶ್ಚಿಮದಲ್ಲಿರುವ ಈ ದೇಶದ ಹೆಸರು ಆಫ್ರಿಕಾದ ಒಂದು ನೈಜರ್ ನದಿಯಿಂದ ಇಡಲಾಗಿದೆ. 2,51,00,000 ಜನಸಂಖ್ಯೆ ಇರುವ ಈ ದೇಶ ಇವತ್ತು ವಿಶ್ವದ ಅತಿ ಬಡ ರಾಷ್ಟ್ರಗಳಲ್ಲಿ ಒಂದಾಗಿದೆ. ನೈಜರ್ನ 45%ಕ್ಕಿಂತ ಹೆಚ್ಚಿನ ಜನರು ತೀವ್ರ ಬಡವರಾಗಿದ್ದಾರೆ. ಜೊತೆಗೆ ಇಲ್ಲಿನ ವ್ಯಕ್ತಿಯ ವಾರ್ಷಿಕ ಆದಾಯ 65,000 ಇದ್ದು ಇವರ ಸಾಮಾನ್ಯ ಜೀವಿತಾವಧಿ ಅಂದರೆ ಲೈಫ್ ಎಕ್ಸ್ಪೆಕ್ಟೆನ್ಸಿ 60 ಎಂದು ಹೇಳಲಾಗುತ್ತದೆ.
ನಂಬರ್ 3ರಲ್ಲಿ ಬುರುಂಡಿ. ಬುರುಂಡಿ ಒಂದು ಆಫ್ರಿಕಾ ದ್ವೀಪದಲ್ಲಿರುವ ಚಿಕ್ಕ ರಾಷ್ಟ್ರವಾಗಿದೆ. ಈ ದೇಶದ ಆರ್ಥಿಕತೆ ತುಂಬಾ ಹಾಳಾಗಿದ್ದು ಈ ದೇಶವನ್ನು ಸಹ ಅತಿ ಬಡ ರಾಷ್ಟ್ರಗಳಲ್ಲಿ ಎಣಿಸಲಾಗುತ್ತದೆ. 1962ರಲ್ಲಿ ಬೆಲ್ಜಿಯಂ ದೇಶದಿಂದ ಸ್ವತಂತ್ರ ಪಡೆದ ಈ ದೇಶ ಯಾವುದಿಲ್ಲ ಯಾವುದು ಸಮಸ್ಯೆಗೆ ತುತ್ತಾಗುತ್ತಾ ಇದೆ. ಈ ದೇಶ ಬಡ ರಾಷ್ಟ್ರವಾಗಲು ಮುಖ್ಯ ಕಾರಣ 1984ರಲ್ಲಿ ನಡೆದ ಗ್ರಹ ಯುದ್ಧ ಎಂದು ಹೇಳಲಾಗುತ್ತದೆ. ಇದೇ ಕಾರಣದಿಂದ ಈ ದೇಶದ 65%ಕ್ಕಿಂತ ಹೆಚ್ಚಿನ ಜನ ಬಡವರಾಗಿದ್ದಾರೆ. ಇಲ್ಲಿನ ಪ್ರತಿ ವ್ಯಕ್ತಿಯ ವಾರ್ಷಿಕ ಆದಾಯ 51,000 ರೂಪಾಯಿ ಆಗಿದ್ದು ಸಾಮಾನ್ಯ ಜೀವಿತಾವಧಿ 57 ವರ್ಷವಾಗಿದೆ. ನಂಬರ್ 2ರಲ್ಲಿ ಲಿಬೇರಿಯಾ. ಲಿಬೇರಿಯಾ ಪಶ್ಚಿಮ ಆಫ್ರಿಕಾದ ಒಂದು ಚಿಕ್ಕ ದೇಶವಾಗಿದ್ದು ಈ ದೇಶದ ಪರಿಸ್ಥಿತಿ ತುಂಬಾ ಭಯಾನಕವಾಗಿದೆ. ಈ ದೇಶದ ನಾಶಕ್ಕೆ ಕಾರಣ 1989ರಿಂದ 2003ರವರೆಗೆ ನಡೆದ ಗ್ರಹ ಯುದ್ಧವೆಂದು ಹೇಳಲಾಗುತ್ತದೆ. ಅದಲ್ಲದೆ 2014ರಿಂದ 2016ರವರೆಗೆ ವ್ಯಾಪಿಸಿದ ಇಬೋಲಾ ಮಹಾರೋಗವಾಗಿದೆ. ಇದರಿಂದ ಲಿಬೇರಿಯಕ್ಕೆ ತುಂಬಾ ನಷ್ಟವಾಗಿತ್ತು. ಈ ದೇಶದ ಪ್ರತಿ ವ್ಯಕ್ತಿಯ ವರ್ಷದ ಆದಾಯ 48,000 ಆಗಿದ್ದು ಇಲ್ಲಿಯ 51%ಕ್ಕಿಂತ ಹೆಚ್ಚಿನ ಜನರು ಬಡತನ ರೇಖೆಗಿಂತ ಕೆಳಗಿನವರಾಗಿದ್ದಾರೆ. ಮತ್ತೆ ಈ ದೇಶದ ಸಾಮಾನ್ಯ ಜೀವಿತಾವಧಿ 63 ವರ್ಷವಾಗಿದೆ. ನಂಬರ್ 1ರಲ್ಲಿ ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕ್. ಈ ದೇಶವು ಆಫ್ರಿಕಾ ಮಹಾದ್ವೀಪದ ಮಧ್ಯದಲ್ಲಿದೆ. 50 ಲಕ್ಷ ಜನಸಂಖ್ಯೆ ಇರುವ ಈ ದೇಶ ವಿಶ್ವದ ಅತಿ ಬಡ ರಾಷ್ಟ್ರವಲ್ಲದೆ ವಿಶ್ವದ ಅತಿ ಹಸಿದ ರಾಷ್ಟ್ರ ಆಗಿದೆ. 2018ರ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ರಿಪೋರ್ಟ್ನ ಪ್ರಕಾರ ಹೆಚ್ಚಿನ ಹಸಿದ ರಾಷ್ಟ್ರವೆಂದು ಹೇಳಲಾಗುತ್ತದೆ. ಇಲ್ಲಿನ 62%ಕ್ಕಿಂತ ಹೆಚ್ಚಿನ ಜನರು ಅತಿ ತೀವ್ರ ಬಡತನದಿಂದ ತನ್ನ ಜೀವನವನ್ನು ನಡೆಸುತ್ತಿದ್ದಾರೆ. ಇಲ್ಲಿನ ವ್ಯಕ್ತಿಯ ವಾರ್ಷಿಕ ಆದಾಯ 48,000ವಾಗಿದ್ದು ಸಾಮಾನ್ಯ ಜೀವಿತಾವಧಿ ಕೇವಲ 52 ವರ್ಷಗಳಾಗಿವೆ. ಸ್ನೇಹಿತರೆ, ಅದೇ ನಾವೀಗ ನಮ್ಮ ದೇಶ ಭಾರತದ ಬಗ್ಗೆ ಮಾತನಾಡುವುದಾದರೆ ಭಾರತದ ಪ್ರತಿ ವ್ಯಕ್ತಿಯ ಸರಾಸರಿ ವಾರ್ಷಿಕ ಆದಾಯ 5,10,000ವಾಗಿದ್ದು ಸಾಮಾನ್ಯ ಜೀವಿತಾವಧಿ 70 ವರ್ಷವಾಗಿದೆ. ಅದೇ ನೇಪಾಳದ ಸಾಮಾನ್ಯ ಜೀವಿತಾವಧಿ 70 ವರ್ಷ, ಪಾಕಿಸ್ತಾನದ್ದು 67 ವರ್ಷ, ಚೈನಾ 76 ವರ್ಷ ಮತ್ತು ಬಾಂಗ್ಲಾದೇಶ 72 ವರ್ಷದ ಆಸುಪಾಸಿನಲ್ಲಿರುತ್ತದೆ. ಸ್ನೇಹಿತರೆ, ಇದೇ ಇವತ್ತಿನ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಇಂತಹದೇ ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.